ರಾಜ್ಯದಲ್ಲಿ 28 ದಿನಗಳಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಬಿಟ್ಟು ರೋಡಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ದಿನಕ್ಕೊಂದು ವಿನೂತನ ಪ್ರತಿಭಟನೆಗೆ ಅತಿಥಿ ಉಪನ್ಯಾಸಕರು ಮುಂದಾಗಿದ್ದಾರೆ. ಇದೀಗ ಚಿಕ್ಕಬಳ್ಳಾಪುರ ನಗರ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಂದೆ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳು ಸೇವಾ ಕಾಯಂ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ಸಾರ್ವಜನಿಕರಿಗೆ ಅನುದಾನ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಸೇವೆ ಸಲ್ಲಿಸುತ್ತಿರುವಂತಹ ನಾವು 28ನೇ ದಿನ ಕಳೆದು ಇವತ್ತು 29ನೇ ದಿನಕ್ಕೆ ಮುಷ್ಕರದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. 29ನೇ ದಿನದ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಸಾರ್ವಜನಿಕರಿಗೆ ಅನ್ನದಾನ ಮಾಡುವ ಮೂಲಕ ಪ್ರತಿಭಟನೆಯನ್ನು ವಿನೂತನವಾಗಿ ಹಮ್ಮಿಕೊಂಡಿದ್ದೇವೆ. ಸರ್ಕಾರದಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಮುಷ್ಕರ ಪ್ರಾರಂಭ ಮಾಡಿ 29 ದಿನ ಆದರೂ ನಮ್ಮ ಸಮಸ್ಯೆ ಯಾಕೆ ಸ್ವಾಮಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ? ದಯಮಾಡಿ ನಮ್ಮ ಸಮಸ್ಯೆಗೆ ದನಿಯಾಗಿ ನ್ಯಾಯ ಕೊಡಬೇಕಂತ ಕೇಳ್ಕೊತಿದ್ದೀವಿ. ಅತಿಥಿ ಉಪನ್ಯಾಸಕರ ಬಾಳಿಗೆ ನ್ಯಾಯ ಕೊಟ್ಟಿದ್ದೇ ಆದರೆ 11,500 ಕುಟುಂಬಗಳು ಸರ್ಕಾರದ ಹೆಸರೇಳ್ಕೊಂಡು ಬದುಕನ್ನು ಕಟ್ಕೋತವೆ. ಸರ್ಕಾರಿ ಕಾಲೇಜುಗಳಿಗೆ ಉನ್ನತ ಶಿಕ್ಷಣ ಬಯಸಿ ಬರುವಂತಹ ಬಡ ಮಕ್ಕಳ ಶಿಕ್ಷಣ, ಆ ಶಿಕ್ಷಣ ಓದಿಗೂ ಸಹ ಸಹಾಯ ಆಗುತ್ತೆ ಅಂತ ಮುಖ್ಯಮಂತ್ರಿಗಳಲ್ಲಿ, ಉನ್ನತ ಶಿಕ್ಷಣ ಸಚಿವರಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ. ಸ್ವಾಮಿ, ನಾವು 20 ವರ್ಷಗಳಿಂದ ನಮ್ಮ ಸೇವೆನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಈ ಸೇವೆಗೆ ಪ್ರತಿಫಲವಾಗಿ ಸೇವಾ ಕಾಯಮಾತಿ ನೀಡುವ ಮೂಲಕ ನಮ್ಮ ಬದುಕುಗಳನ್ನು ಹಸನು ಮಾಡಬೇಕಂತ ಮನವಿ ಮಾಡ್ಕೋತಾ ಇದ್ದೇನೆ. ನನ್ನ ಹೆಸರು ಮುನಿರಾಜು ಎಂ ಅಂತ, ಜಿಲ್ಲಾ ಅತಿಥಿ ಉಪನ್ಯಾಸಕ ಸಂಘದ ಅಧ್ಯಕ್ಷ. ಏನು ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಮಾತನಾಡಿ, ನಮಗೆ ಅತಿಥಿ ಉಪನ್ಯಾಸಕರ ಬಗ್ಗೆ ಕಳಕಳಿ ಇದೆ. 40 ವರ್ಷಗಳ ಸಮಸ್ಯೆಗೆ ಈಗಲೇ ಪರಿಹಾರ ಸೂಚಿಸಿ ಎಂದರೆ ಆಗುವುದಿಲ್ಲ. ಈಗಾಗಲೇ ನಾನು ಆರ್ಥಿಕ ಇಲಾಖೆ, ಮುಖ್ಯಮಂತ್ರಿಗಳು, ಕಾನೂನು ಇಲಾಖೆ ಜೊತೆ ಚರ್ಚೆ ಮಾಡಿದ್ದೇನೆ. ಸೇವಾ ಸಕ್ರಮಾತಿ ವಿಚಾರದಲ್ಲಿ ಯಾವುದೇ ಕಾನೂನು ತೊಡಕು ಆಗದಂತೆ ಒಂದು ಯೋಜನೆ ರೂಪಿಸುತ್ತಿದ್ದೇನೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೂಡಲೇ ಮುಷ್ಕರ ಬಿಟ್ಟು ತರಗತಿಗೆ ಮರಳಬೇಕು ಎಂದು ಅತಿಥಿ ಉಪನ್ಯಾಸಕರಲ್ಲಿ ಮನವಿ ಮಾಡಿದ್ದಾರೆ. ಉಪನ್ಯಾಸಕರದು ನಾನು ಈಗಾಗಲೇ ಪದೇ ಪದೇ ಹೇಳಿದ್ದೇನೆ, ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ, ಸುಮಾರು ವರ್ಷಗಳ ಸಮಸ್ಯೆ ಇದು. ನಾನಂತೂ ಪ್ರಾಮಾಣಿಕವಾಗಿ ಇದನ್ನ ಗಂಭೀರವಾಗಿ ತಗೊಂಡಿದ್ದೇನೆ. ಆದರೆ ಯಾಕೋ ನಮ್ಮ ಸ್ನೇಹಿತರು ಅತಿಥಿ ಉಪನ್ಯಾಸಕರು ಒಂದು ರೀತಿ ಅವ್ರದ್ದೇ ಆದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಏಕೆಂದರೆ ಇವತ್ತು ಸುಲಭವಾಗಿ ಏನಾದರೂ ಒಂದು ತೀರ್ಮಾನ ಮಾಡ್ಬೋದು ಸರ್ಕಾರ, ಆದರೆ ಅದು ನಾಳೆ ಬೆಳಗ್ಗೆ ಲೀಗಲ್ ಸ್ಕ್ರೂಟ್ನಿಗೆ ಹೋದರೆ, ಯಾರಾದರೂ ನ್ಯಾಯಾಲಯಕ್ಕೆ ಹೋದರೆ ಈ ಒಂದು ನಾವು ತಗೊಂಡ್ತಕ್ಕಂಥ ತೀರ್ಮಾನಕ್ಕೆ ನಾಳೆ ಯಾರ ಬದುಕುಗಳು ಕುಶಂಕಾಗೋದು, ಅದನ್ನೆಲ್ಲ ಭಾಳ ವಿವರವಾಗಿ ನಾನು ಬೆಳಗಾಮಲ್ಲಿ ಅವರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಾನು ಅವರಿಗೆ ಹೇಳಿದ್ದೀನಿ, ನೋಡಿ ನೀವು ಪರವಾಗಿದ್ದೀನಿ, ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಈಗಾಗಲೇ ಏನೇನು ಪರಿಹಾರ ಕಂಡು ಹಿಡಿಬೋದು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ತರಾತುರಿಯಲ್ಲಿ ನೀವು ಇಂತಿಷ್ಟೇ ನಿರ್ದಿಷ್ಟ ಸಮಯ ಕೊಡಿ, ಮತ್ತೊಂದು ಕೊಡಿ ಅಂತ ಹೇಳಿದ್ರೆ ಹಿಂದಿನ ಸರ್ಕಾರಗಳು ಯಾಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಕಾಯಮತಿ ಮಾಡೋಕ್ಕಾಗಲ್ಲ ಅಂತ ಹಿಂದಿನ ಸರ್ಕಾರ. ಆದರೂ ಕೂಡ ನಾವು ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ಇವ್ರಿಗೆ ಯಾವ ರೀತಿ ನಾವು ಅವರಿಗೆ ಒಂದು ಅವಕಾಶ ಕೊಡ್ತಕ್ಕಂಥದಕ್ಕೆ ಸಾಧ್ಯ ಇದೆ, ಅವರು ಇದು ವ್ಯಾಪ್ತಿಯ ಒಳಗೆ ಬರ್ತಕ್ಕಂಥದ್ದಕ್ಕೆ ಏನು ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಆದರೆ ಇದು ಒಂದು ರೀತಿ ಮಕ್ಕಳನ್ನು ಇವತ್ತು ಅವರಿಗೆ ಪಾಠ ಪ್ರವಚನಗಳು ಮಾಡಿದಿರಾ, ಇವತ್ತು ಎಲ್ಲ ಬಡವರೇ ಇರ್ತಕ್ಕಂಥದ್ದು ಅವ್ರಿಗೆ ಇವತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಕೆಲವರು ಸಂಘಟನೆಗಳು ಈಗಾಗಲೇ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಇಲ್ಲ ಸರ್ ನಾವು ನಿಮ್ಮ ಮಾತು ಮೇಲೆ ನಂಬಿಕೆ ಇದೆ, ನಾವು ಹಿಂದೆ ಪಡಿತೀವಿ ಅಂತ. ಇನ್ನೂ ಸ್ಪಷ್ಟವಾದಂಥ ತೀರ್ಮಾನ ಆಗಿಲ್ಲ. ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಅವರಿಗೆ ವಿನಂತಿ ಮಾಡ್ತೇನೆ, ಬಡ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತಾವು ಹಿಂದೆ ಸರಿಬೇಕಾಗುತ್ತೆ. ಖಂಡಿತ ಸರ್ಕಾರ ನಿಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಗಳನ್ನು ನ್ಯಾಯಸಮ್ಮತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ನಿಮಗೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾನು ಭಾಳಷ್ಟು ಚರ್ಚೆ ಮಾಡಿದ್ದೀನಿ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ, ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಮಾಡಿದ್ದೀನಿ, ಕಾನೂನು ಇಲಾಖೆಯವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ರೀತಿ ನನ್ನ ಪ್ರಯತ್ನಗಳನ್ನು ನಾನು ಮಾಡ್ತಾಯಿದ್ದೀನಿ. ಆದರೆ ಈಗ 1 ತಿಂಗಳಾಗ್ತಾಯಿದೆ, 23ನೇ ತಾರೀಕಿಗೆ 1 ತಿಂಗಳಾಗಿದೆ. ಈಗ ಏನಾಗುತ್ತೆ ನಾಳೆ ವಿದ್ಯಾರ್ಥಿಗಳಿಂದ ಒತ್ತಡ ಬಂದಾಗ
ಮತ್ತು ನಾವು ವಿಷಯವನ್ನು ಗಂಭೀರವಾಗಿ ತಗೋಬೇಕಾಗುತ್ತೆ. ಆ ರೀತಿಯಾಗಿ ದಯವಿಟ್ಟು ಅವಕಾಶ ಕೊಡಬೇಡಿ. ನಿಮ್ಮ ಬಗ್ಗೆ ನಮಗೆಲ್ಲರಿಗೂ ಸಹಾನುಭೂತಿ ಇದೆ, ನಿಮ್ಮ ಬಗ್ಗೆ ಕಾಳಜಿ ಇದೆ. ನಮ್ಮ ಪಕ್ಷ ಕೂಡ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ನಿಮ್ಮ ಬಗ್ಗೆ ಗಮನ ಕೊಡ್ತೀವಿ, ನಿಮಗೆ ಒಂದು ಪರಿಹಾರ ಕಂಡುಕೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದೆ. ಅದರಿಂದ ಇವೆಲ್ಲ ವಿಚಾರಗಳಲ್ಲಿ ತಾವು ಸಹಕರಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ತಮ್ಮೂಟ ನಾನು ಒಟ್ಟಾರೆ ನಾ ಕೊಡೆ ನೀ ಬಿಡೆ ಎಂಬಂತಾಗಿರುವ ಅತಿಥಿ ಉಪನ್ಯಾಸಕರ ಬೇಡಿಕೆಯ ತರಗತಿ ಬಹಿಷ್ಕಾರದ ಹೋರಾಟ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇಬ್ಬರ ನಡುವೆ ಸಂಧಾನ ನಡೆದು ಬೇಗನೆ ಸುಖಾಂತ್ಯ ಕಂಡು ಬಡ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಎನ್ನುವುದು ಪೋಷಕರ ಆಶಯವಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.